ಎಲ್ಲರಿಗೂ ನಮಸ್ಕಾರ. ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದಲ್ಲಿ ಬರುವ ಎರಡನೆಯ ಅಧ್ಯಾಯ ಕಬಡ್ಡಿ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಮುಖ್ಯ ಪ್ರಶ್ನೆ, ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ಯುವ ಶಕ್ತಿಯನ್ನು ಒಗ್ಗೂಡಿಸಲು ಕಬಡ್ಡಿಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಳಕೆಗೆ ತಂದವರು ಡ್ಯಾಶ್, ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದವು, ಸರಿ ಉತ್ತರವನ್ನು ಆಯ್ಕೆ ಮಾಡಬೇಕು. ಬಾಲಗಂಗಾಧರ ತಿಲಕ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಎ, ಬಾಲಗಂಗಾಧರ ತಿಲಕ. ಎರಡನೇ ಪ್ರಶ್ನೆ ನೋಡೋಣ. ಪನ್ವೇಲ್ನಲ್ಲಿ ನಡೆದ ವಿಶ್ವಕಪ್ ಪಂದ್ಯಾಟದಲ್ಲಿ ಭಾರತದ ಪುರುಷರ ತಂಡವು ಡ್ಯಾಶ್ ಸ್ಥಾನ ಪಡೆಯಿತು. ಪ್ರಥಮ, ದ್ವಿತೀಯ, ಚತುರ್ಥ, ತೃತೀಯ. ಸರಿ ಉತ್ತರ ಪ್ರಥಮ ಸ್ಥಾನ, ಭಾರತದ ಪುರುಷರ ತಂಡವು ಪ್ರಥಮ ಸ್ಥಾನ ಪಡೆಯಿತು. ಎರಡನೇ ಮುಖ್ಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ, ಹೊಂದಿಸಿ ಬರೆಯಿರಿ. ಇಲ್ಲಿ ಎರಡು ಭಾಗಗಳಿರ್ತವೆ, ಒಂದು ಎ ಭಾಗ ಮತ್ತೊಂದು ಬಿ ಭಾಗ. ಎ ಭಾಗದಲ್ಲಿರುವ ಎಲ್ಲ ವಿಷಯಗಳನ್ನು ಬಿ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗತ್ತೆ. ಈಗ ಹೊಂದಿಸೋಣ, ಎ ಭಾಗದ ವಿಷಯಗಳೊಂದಿಗೆ ಬಿ ಭಾಗದ ವಿಷಯಗಳನ್ನು ಹೊಂದಿಸೋಣ. ಏಕಲವ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ, ಕರ್ನಾಟಕದ ಆಟಗಾರ್ತಿ ಮಮತಾ ಪೂಜಾರಿ, ಗಂಡು ಗಲಿಗಳ ಕ್ರೀಡೆ ಕಬಡ್ಡಿ, ಅರ್ಜುನ್ ಪ್ರಶಸ್ತಿ ಪ್ರಕಟಣೆ 1961, ಬೀಚ್ ಕಬಡ್ಡಿ, ಸಮುದ್ರ ತೀರದ ಕ್ರೀಡೆ, ಸಮುದ್ರ ತೀರದ ಕ್ರೀಡೆ. ಈಗ ಎ ಭಾಗದಲ್ಲಿರುವ ಎಲ್ಲ ವಿಷಯಗಳನ್ನು ಬಿ ಭಾಗದ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ. ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿಯನ್ನು ಯಾವಾಗ ಪ್ರಕಟಿಸಿತು? ಈ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ? ಉತ್ತರವನ್ನು ನೋಡೋಣ. ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿಯನ್ನು 1961 ಪ್ರಕಟಿಸಿತು. ಈ ಪ್ರಶಸ್ತಿಯನ್ನು ಉತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ನೀಡುತ್ತಾರೆ. ಈ ಪ್ರಶಸ್ತಿಯನ್ನು ಉತ್ತಮ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ನೀಡುತ್ತಾರೆ. ಎರಡನೇ ಪ್ರಶ್ನೆ ನೋಡೋಣ. ಏಕಲವ್ಯ ಪ್ರಶಸ್ತಿ ಪಡೆದ ಮೂವರು ಕಬಡ್ಡಿ ಕ್ರೀಡಾಪಟುಗಳು ಹಾಗೂ ಅವರ ಸಾಧನೆಗಳನ್ನು ತಿಳಿಸಿ. ಏಕಲವ್ಯ ಪ್ರಶಸ್ತಿ ಪಡೆದ ಕಬಡ್ಡಿ ಕ್ರೀಡಾಪಟುಗಳು, ಮೊದಲನೇದಾಗಿ ಸಿ ಹೊನ್ನಪ್ಪ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಇವರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿದೆ. ಏಕಲವ್ಯ ಪ್ರಶಸ್ತಿನೂ ಕೂಡ ದೊರೆತಿದೆ, ಹಾಗೆ ಅರ್ಜುನ್ ಪ್ರಶಸ್ತಿ ಕೂಡ ದೊರೆತಿದೆ. ಎರಡನೇದಾಗಿ ಬಿ ಸಿ ರಮೇಶ್. ಇವರು ಏಷ್ಯನ್ ಕ್ರೀಡಾಕೂಟದ ಕಬಡ್ಡಿ ಪಂದ್ಯದಲ್ಲಿ ಸ್ವರ್ಣ ಪದಕ ಗೆದ್ದರು. ಇವರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿದೆ. ಮಮತಾ ಪೂಜಾರಿ. ಇವರು 2012 ದಕ್ಷಿಣ ಏಷ್ಯನ್ ಕಬಡ್ಡಿಯಲ್ಲಿ ಚಿನ್ನದ ಪದಕ ಗೆದ್ದರು. ಇವರಿಗೆ ಅರ್ಜುನ್ ಪ್ರಶಸ್ತಿ ದೊರೆತಿದೆ. ಈ ಮೂರು ಜನರಿಗೆ ಏಕಲವ್ಯ ಪ್ರಶಸ್ತಿ ದೊರೆತಿದೆ, ಹಾಗೆ ಅರ್ಜುನ್ ಪ್ರಶಸ್ತಿ ಕೂಡ ದೊರೆತಿದೆ. ಮೂರನೇ ಪ್ರಶ್ನೆ ನೋಡೋಣ. ಕಬಡ್ಡಿ ಆಟಗಾರರ ಗುಣಲಕ್ಷಣಗಳನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ಕಬಡ್ಡಿ ಆಟಗಾರರ ಗುಣಲಕ್ಷಣಗಳು, ದೈಹಿಕವಾಗಿ ಸದೃಢನಾಗಿರಬೇಕು, ಚಾಕೆ ಚಕ್ಯತೆಯನ್ನು ಹೊಂದಿರಬೇಕು, ತಂತ್ರಕ್ಕೆ ಪ್ರತಿ ತಂತ್ರವನ್ನು ಅಳವಡಿಸುವ ಸಾಮರ್ಥ್ಯ ಹೊಂದಿರಬೇಕು, ನಾಯಕತ್ವ, ಕಷ್ಟ ಸಹಿಷ್ಣುತೆ ಮತ್ತು ಸಹನಾಶಕ್ತಿ ಹೊಂದಿರಬೇಕು, ಹೊಂದಾಣಿಕೆ ಸ್ವಭಾವ ಹೊಂದಿರಬೇಕು, ಸಮಯ ಪ್ರಜ್ಞೆ ಇರಬೇಕು, ಜಾಗೃತ ಮನಸ್ಸನ್ನು ಹೊಂದಿರಬೇಕು, ಎದುರಾಳಿ ಆಟಗಾರರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು, ಎದುರಾಳಿ ಆಟಗಾರರೊಂದಿಗೆ
ಗೌರವಿತವಾಗಿ ನಡೆದುಕೊಳ್ಳಬೇಕು. ಇವೆಲ್ಲವೂ ಕಬಡ್ಡಿ ಆಟಗಾರರ ಗುಣಲಕ್ಷಣಗಳು. ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ. ಟಿಪ್ಪಣಿ ಬರೆಯಿರಿ. ಇದರಲ್ಲಿ ಮೊದಲನೇದಾಗಿ ಅರ್ಜುನ ಪ್ರಶಸ್ತಿ. ಇದು ಭಾರತ ಸರ್ಕಾರದಿಂದ 1961ರಲ್ಲಿ ಕ್ರೀಡೆಗಳಲ್ಲಿನ ಉತ್ತಮ ಸಾಧಕರನ್ನು ಗುರುತಿಸಲು ಸ್ಥಾಪಿಸಿರುವ ಪ್ರಶಸ್ತಿ. ಈ ಪ್ರಶಸ್ತಿಯು 15 ಲಕ್ಷ ರೂಪಾಯಿ ನಗದು, ಒಂದು ಸಣ್ಣದು ಮತ್ತು ಅರ್ಜುನನ ಕಂಚಿನ ಪ್ರತಿಮೆಯನ್ನು ಒಳಗೊಂಡಿರುತ್ತದೆ. ಎರಡನೇದಾಗಿ ಏಕಲವ್ಯ ಪ್ರಶಸ್ತಿ. ಇದು ಕರ್ನಾಟಕ ಸರ್ಕಾರದಿಂದ 1993ರಲ್ಲಿ ಕ್ರೀಡೆಗಳಲ್ಲಿನ ಉತ್ತಮ ಸಾಧಕರನ್ನು ಗುರುತಿಸಲು ಸ್ಥಾಪಿಸಿರುವ ಪ್ರಶಸ್ತಿ. ಈ ಪ್ರಶಸ್ತಿಯು 2 ಲಕ್ಷ ರೂಪಾಯಿ ನಗದು, ಒಂದು ಸಣ್ಣದು ಮತ್ತು ಏಕಲವ್ಯನ ಕಂಚಿನ ಪ್ರತಿಮೆಯನ್ನು ಒಳಗೊಂಡಿರುತ್ತದೆ. ಐದನೇ ಮುಖ್ಯ ಪ್ರಶ್ನೆ ನೋಡೋಣ. ಈ ಕೆಳಗಿನ ಸಂದರ್ಭಗಳಲ್ಲಿ ನಿಮ್ಮ ನಿರ್ಣಯಗಳನ್ನು ತಿಳಿಸಿ. ಮೊದಲನೇದು ನೋಡೋಣ. ಮೊದಲನೇ ಪ್ರಶ್ನೆ, ಆಟ ನಡೆಯುತ್ತಿರುವಾಗ ಎದುರಾಳಿ ಆಟಗಾರ ಉದ್ದೇಶಪೂರ್ವಕವಾಗಿ ರೈಡರ್ನನ್ನು ಅಂಕಣದಿಂದ ಹೊರಗೆ ತಳ್ಳುತ್ತಾನೆ. ಉತ್ತರ, ರೈಡರ್ನ ತಂಡಕ್ಕೆ 1 ಅಂಕ ನೀಡುವುದು. ಯಾಕೆ ಉದ್ದೇಶಪೂರ್ವಕವಾಗಿ ತಳ್ಳಿರ್ತಾನೆ, ಹೀಗಾಗಿ ರೈಡರ್ನ ತಂಡಕ್ಕೆ 1 ಅಂಕವನ್ನು ನೀಡುವುದು. ಎರಡನೇದು ನೋಡೋಣ, ದಾಳಿಗಾರನು ಎದುರಾಳಿಯ ಅಂಕಣದಲ್ಲಿ ಎದುರಾಳಿಯನ್ನು ಮುಟ್ಟಿ ಕ್ಯಾಂಟನ್ನು ನಿಲ್ಲಿಸುತ್ತಾನೆ. ಉತ್ತರ, ಎದುರಾಳಿ ತಂಡಕ್ಕೆ 1 ಅಂಕ ನೀಡುವುದು. ಅಂದರೆ ಇಲ್ಲಿ ರೈಡರ್ ಏನಾಗ್ತಾನೆ, ಔಟ್ ಆಗಿಬಿಡ್ತಾನೆ ಕ್ಯಾಂಟನ್ನು ನಿಲ್ಲಿಸಿದ ತಕ್ಷಣ. ದಾಳಿಗಾರನು ಚೈನ್ ಹಿಡಿತದಿಂದ ನುಸುಳಿಕೊಂಡು ಸರಿಯಾದ ಕ್ಯಾಂಟ್ನೊಂದಿಗೆ ಮಧ್ಯರೇಖೆಯನ್ನು ಮುಟ್ಟುತ್ತಾನೆ. ದಾಳಿಗಾರನು ಚೈನ್ ಅಂದರೆ ಸರಪಳಿ ಹಿಡಿತದಿಂದ ನುಸುಳಿಕೊಂಡು ಸರಿಯಾದ ಕ್ಯಾಂಟ್ನೊಂದಿಗೆ ಮಧ್ಯರೇಖೆಯನ್ನು ಮುಟ್ಟುತ್ತಾನೆ. ದಾಳಿಗಾರನ ತಂಡಕ್ಕೆ 2 ಅಂಕಗಳನ್ನು ನೀಡುವುದು.